ಹಾಯ್ ಫ್ರೆಂಡ್ಸ್, ಇವತ್ತು ಪ್ಲೇ ಸ್ಟೋರ್ನಲ್ಲಿ ಟ್ರೈನು ಹೇಗೆ ಆಕ್ಟಿವೇಟ್ ಮಾಡೋದನ್ನು ತಿಳ್ಕೊಳೋಣ. ಲೆಟ್ಸ್ ಗೆ ಸ್ಟಾರ್ಟ್. ನಾನು ಇವತ್ತು ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿದೆ, ಫಸ್ಟ್ ಅದನ್ನು ಟ್ರೈ ಮಾಡಿಕೊಂಡು ನೆಕ್ಸ್ಟ್ ಅದು ಇಷ್ಟ ಆದರೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತಿದ್ದೀನಿ. ಬಸ್ ಫೀಡ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಟ್ರೈ ಮಾಡೋಣ. ಓಕೆ, ಸರ್ಚ್ ಹೊಡೆದ್ಮೇಲೆ ಇಲ್ಲಿದೆ ನೋಡಿ, ಟ್ರೈ ನೌ ಅಂತ ಆಪ್ಷನ್ನು. ಇದು ನಿಮ್ಮ ಮೊಬೈಲಲ್ಲಿ ಇರೋದಿಲ್ಲ, ಯಾಕೆಂದರೆ ನಾನು ಅದನ್ನು ಆ್ಯಕ್ಟಿವೇಷನ್ ಮಾಡ್ಕೊಂಡಿದ್ದೇನೆ. ಅದು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಆಯ್ತು. ಫಸ್ಟ್ ನೀವು ಆ್ಯಕ್ಟಿವೇಷನ್ ಮಾಡಬೇಕಂದ್ರೆ ಪ್ಲೇ ಸ್ಟೋರಿಗೆ ಹೋಗಿ ನೆಕ್ಸ್ಟ್ 3 ಲೈನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸೆಟ್ಟಿಂಗ್ಸ್, ನೆಕ್ಸ್ಟ್ ಕೆಳಗಡೆ ಬನ್ನಿ, ಪ್ಲೇ ಸ್ಟೋರ್ ವರ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮದು ಅಪ್ಡೇಟ್ ಇದೆ, ನಿಮ್ಮದು ಅಪ್ಡೇಟ್ ಇರೋದಿಲ್ಲ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇದು ಅಪ್ಡೇಟ್ ಆದಮೇಲೆ ನೆಕ್ಸ್ಟು ಅದಾದಮೇಲೆ 3 ಡಾಟ್ ಕ್ಲಿಕ್ ಮಾಡಿ, ಮೈ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತಲ್ಲಿ ಹೋಗಿ. 3 ಆ್ಯಪ್ಸ್ ಇದ್ದಾವೆ, ಅವನ್ನ ಅಪ್ಡೇಟ್ ಮಾಡ್ಕೋಬೇಕು. ಫಸ್ಟು ಕ್ರೋಮ್ ಬ್ರೌಸರ್ ಒಂದು ಅಪ್ಡೇಟ್ ಮಾಡ್ಕೋಬೇಕು. ಕ್ರೋಮ್ ಬ್ರೌಸರ್ ಅಪ್ಡೇಟ್ ಮಾಡಿದ್ಮೇಲೆ ಗೂಗಲ್ ಇದನ್ನು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟು ಗೂಗಲ್ ಪ್ಲೇ ಸರ್ವಿಸಸ್ ಅಲ್ಲಿ ಕ್ಲಿಕ್ ಟೈಪ್ ಮಾಡಿ, ಸರ್ಚ್ ಮಾಡಿ. ಫಸ್ಟ್ ಇಲ್ಲಿ ಕಾಣ್ತಿದ್ದಾಗ ಗೂಗಲ್ ಪ್ಲೇ ಸರ್ವಿಸ್ ಅನ್ನೋದು, ಇದನ್ನು ಕ್ಲಿಕ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಅಂತ ಚಾಯ್ಸ್ ಮಾಡಿ, ಮೋರ್ ಡೀಟೇಲ್ ಇಲ್ಲಿ ಅಪ್ಡೇಟ್ ಕೇಳುತ್ತೆ. ನಾನು ಅಪ್ಡೇಟ್ ಆಗಿದ್ದಕ್ಕೆ ಕೇಳ್ತಾ ಇಲ್ಲ, ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಟ್ಟಿಂಗ್ಸಲ್ಲಿ ಗೂಗಲ್ ಅಂತ, ಗೂಗಲ್ ನಂತರ ಇನ್ಸ್ಟಂಟ್ ಆ್ಯಪ್ಸ್ ಅಂತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆನ್ ಇದೆ, ಫಸ್ಟ್ ಅದು ಹಿಂಗೆ ಆಫ್ ಇರುತ್ತೆ. ಹಿಂಗೆ ಆನ್ ಮಾಡ್ಕೊಂಡ್ರೆ ಹಿಂಗೆ ಪರ್ಮಿಷನ್ ಕೇಳುತ್ತೆ, ಎಸ್ ಐ ಮೀನ್ ನೆಕ್ಸ್ಟ್. ಆಮೇಲೆ ಒಂದ್ಸಲ ಫೋನನ್ನು ರಿಬೂಟ್ ಮಾಡಿ, ಅಂದರೆ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆನ್ ಮಾಡಿ. ಓಕೆ, ಮೊಬೈಲ್ ರಿಬೂಟ್ ಆಯಿತು. ಈಗ ನಿಮ್ಮ ಮೊಬೈಲಲ್ಲಿ ನಿಮ್ಮ ಆ್ಯಪ್ ನೋಡಿ ಟ್ರೈ ನಾವು ಮಾಡ್ಕೊಂಡು ನೆಕ್ಸ್ಟ್ ನೀವು. ಬಟ್ ಒಂದು ಕಂಡೀಷನ್ ಇದೆ, ಇದು ಎಲ್ಲ ಆ್ಯಪ್ಗೆ ಅಪ್ಲೈ ಆಗೋದಿಲ್ಲ, ಕೆಲವೊಂದು ಆ್ಯಪ್ಸ್ ಇವೆ ಅವಕ್ಕಷ್ಟೇ ಇದು ಟ್ರೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್.